वेलकम टू लक्ष्मी होम किचन होटल नष्टे तुम्बा रुचियागि आगे तुम्बा उत्तो सॉफ्ट आगिरुवंतह केसरी बात मनेयल्ली हेगे माडोदु अंत निमगे तिळिसिकोड्तीनि बन्नि अदक्किंत मुंचे नम्म चानेल्गे सब्सक्राइबर आगिल्ल अंद्रे सब्सक्राइबर आगि आगे पक्कदल्लिरुव बेल ऐकान ओत्ति आग नावु हाको प्रतियोंदु वीडियोनु निमगे बंद तलुपुत्ते आगे नम्म वीडियोन स्किप माडदे कोनेवरेगू नोडि बन्नि हागाद्रे केसरी बात माडोदु हेगे अंत नोडोण मोदलिगे ओंदु पात्रेयल्लि 3 टेबल स्पून अष्टु तुप्प तगोंडिद्दीनि अदक्के गोडंबि ದ್ರಾಕ್ಷಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ತುಪ್ಪ ಜಾಸ್ತಿ ಕೂಡ ಹಾಕೋಬಹುದು ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಅದನ್ನ ಬೇರೊಂದು ಪಾತ್ರೆಯಲ್ಲಿ ಎತ್ತಿ ಇಟ್ಕೊಳ್ಳೋಣ ಈಗ ಗೋಡಂಬಿ ದ್ರಾಕ್ಷಿ ಎಲ್ಲ ತಗೊಂಡ ಮೇಲೆ ಅದೇ ತುಪ್ಪಕ್ಕೆ ನಾನು 1 ಗ್ಲಾಸ್ ಅಷ್ಟು ಬಾಂಬೆ ರವೆನ ಹಾಕೊಂಡಿದ್ದೀನಿ ನೀವು ಯಾವ ರವೆ ಕೂಡ ಹಾಕೋಬಹುದು ಇವಾಗ ರವೆ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಈ ಕಡೆ ಹಾಗೆ ಇನ್ನೊಂದು ಕಡೆ ನೀವು ನೀರನ್ನ ಕುದಿಸ್ಕೊಂಬೇಕಾಗುತ್ತದೆ ನಾನು 1 ಗ್ಲಾಸ್ ರವೆಗೆ 2 ಗ್ಲಾಸ್ ಅಷ್ಟು ನೀರು ಹಾಕೊಂಡಾ ಇದೀನಿ ನೀರು ಚೆನ್ನಾಗಿ ಕುದಿತಾ ಇರಲಿ ಈ ಕಡೆ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರವೆಯಲ್ಲಿ ಇರುವ ಸಿವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿ ಬರಬೇಕು ನಾನು ಬಾಂಬೆ ರವೆ ತಗೊಂಡಿದ್ದಕ್ಕೆ ನಾನು 2 ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ನೀವು ಬೇರೆ ರವೆ ತಗೊಳ್ಳೋದಿದ್ರೆ ನೀರನ್ನ ಹೆಚ್ಚು ಕಮ್ಮಿ ನೋಡಿ ಹಾಕೊಳ್ಳಿ ಈಗ ರವೆ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಕುದಿಸಿಟ್ಟಿರುವಂತ ನೀರನ್ನ ಹಾಕೊಂಡು ಕೈ ಬಿಡದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಕು ನೀವು ಕೈ ಬಿಟ್ರೆ ಅದು ಮತ್ತೆ ಗಂಟು ಗಂಟು ಆಗಿರುತ್ತೆ ಹಾಗಾಗಿ ಕೈ ಬಿಡಬಾರದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ಮೇಲೆ ನೀವು ಇದಕ್ಕೆ ಫುಡ್ ಕಲರ್ನ ಹಾಕೊಳ್ಳೋಣ ಹಾಗೆ ಮತ್ತೆ ಇನ್ನೊಂದು ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಹಾಗೆ 1 ಗ್ಲಾಸ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೀವು 1 ಗ್ಲಾಸ್ ರವೆಗೆ 1 ಗ್ಲಾಸ್ ಸಕ್ಕರೆ ಹಾಕೊಂಬೋದು ಇಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೊಂಬೋದು ಸ್ವಲ್ಪ ನೀವು ಸಕ್ಕರೆನ ಯಾವತ್ತೂ ಲಾಸ್ಟ್ಗೆ ಹಾಕೊಂಬೇಕು ಆವಾಗ ನಿಮಗೆ ತುಂಬ ಸಾಫ್ಟ್ ಆಗಿ ತುಂಬ ಹೊತ್ತು ಇರುತ್ತೆ ಬೇಗನೆ ಗಟ್ಟಿ ಆಗಲ್ಲ ಹಾಗೆ ನಾನು ಒಂದು ಸ್ವಲ್ಪ ಹಾಲಿಗೆ ನಾನು ಕೇಸರಿ ಹಾಕೊಂಡು ತೆಗೆದಿಟ್ಕೊಂಡಿದ್ದೆ ನೀವು ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಹಾಗೆ ಗೋಡಂಬಿ ದ್ರಾಕ್ಷಿ ನಾನು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಈ ಟೈಮ್ನಲ್ಲಿ ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕೊಬೋದು ತುಪ್ಪ ಹಾಕೋದ್ರಿಂದ ನಿಮಗೆ ಇನ್ನೂ ತುಂಬ ಸಾಫ್ಟ್ ಆಗಿ ತುಂಬ ಹೊತ್ತು ನಿಮಗೆ ಇರುತ್ತೆ ಹೋಟೆಲ್ನಲ್ಲೆಲ್ಲ ತುಪ್ಪ ಜಾಸ್ತಿ ಹಾಕಿ ಮಾಡಿರ್ತಾರೆ ನೋಡಿ ಅದೇ ಥರ ನಿಮಗೆ ಸಿಗುತ್ತೆ ನಾನು ಜಾಸ್ತಿ ತುಪ್ಪ ಹಾಕೋದಿಲ್ಲ ಇಷ್ಟಕ್ಕೆ ಬಿಡ್ತಾ ಇದ್ದೀನಿ ನನಗೆ ಇವಾಗಲೇ ಕರೆಕ್ಟ್ ಆಗಿದೆ ಅಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮನೆಯಲ್ಲಿ ಹೋಟೆಲ್ಗಿಂತ ತುಂಬ ರುಚಿಯಾಗಿರುವಂತಹ ಕೇಸರಿ ಬಾತು ಮನೆಯಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹಾಗಾದರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್